ब्रह्ममुरारिसुरार्चितलिङ्गं निर्मलभासितशोभितलिङ्गम् जन्मजदुःखविनाशकलिङ्गं तत्प्रणमामि सदाशिवलिङ्गम् देवमुनिप्रवरार्चितलिङ्गं कामदहन करुणाकरलिङ्गम् रावणदर्पविनाशकलिङ्गं तत्प्रणमामि सदाशिवलिङ्गम् सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदाशिवलिङ्गं कनकमहामणिभूषितलिङ्गं फणिपतिवेष्टितशोभितलिङ्गम् दक्षसुयज्ञविनाशनलिङ्गं तत्प्रणमामि सदाशिवलिङ्गम् कुङ्कुमचन्दनलेपितलिङ्गं पङ्कजहार सुशोभितलिङ्गम् सञ्चितपापविनाशनलिङ्गं तत्प्रणमामि सदाशिवलिङ्गम् देवगणार्चितसेवितलिङ्गं भावैर्भक्तिभिरेव च लिङ्गम् दिनकरकोटिप्रभाकरलिङ्गं तत्प्रणमामि सदाशिवलिङ्गम् अष्टदलोपरिवेष्टितलिङ्गं सर्वसमुद्भवकारणलिङ्गम् अष्टदरिद्रविनाशनलिङ्गं तत्प्रणमामि सदाशिवलिङ्गम् ಆವನೂರು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕಿನ ಆವನೂರು ಗ್ರಾಮದ ಶಿವಕುಮಾರ ಶ್ರೀ ಮುನಿ ಶ್ರೀ ಟ್ರಸ್ಟ್ ಶಿವಕುಮಾರ ಮಹಾಸ್ವಾಮಿಗಳು ದಳವಾಯ ಮಠ ಇವರ ಲೋಕ ಕಲ್ಯಾಣಾರ್ಥವಾಗಿ ಮೌನಲಿಂಗ ಅನುಷ್ಠಾನ 65 ದಿನಗಳ ಪರ್ಯಂತರ ಈ ಅನುಷ್ಠಾನ ಕಾರ್ಯಕ್ರಮವನ್ನು ಸ್ವಾಮಿಗಳು ಕೈಗೊಂಡಿದ್ದು ಈ ಮಠದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದರು ಎಲ್ಲ ಗ್ರಾಮದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಗುರುಹಿರಿಯರು ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಕೊಪ್ಪಳ ಗವಿಮಠದ ಶ್ರೀ ಅಭಿನವ ಗವಿಸ್ವಾಮಿಗಳು ಆಗಮಿಸಲಿದ್ದಾರೆ ಶ್ರೀ ಬ್ರಹ್ಮಮಠ 108 ಪ್ರಭು ನಾಗಭೂಷಣ ಶಿವಾಚಾರ್ಯರುಗಳು ಹೆಬ್ಬಾಳ ಮಠ ಇವರು ಕೂಡ ಆಗಮಿಸಲಿದ್ದಾರೆ ಹಾಗೂ ಶ್ರೀ ಶಿವಶಾಂತವೀರ ಮಹಾಸ್ವಾಮಿಗಳು ಶಾಖಾ ಮಠ ಗವಿಮಠ ಹೂವಿನಡಗಲಿ ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಮತ್ತು ಶ್ರೀ ವೀರೇಶ ಶಾಸ್ತ್ರಿಗಳು ಬ್ರಹ್ಮಮಠ ಉಡುಮಕಲ್ ಇವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಲಿದ್ದು ನಾಲ್ಕು 11/2019 ಚಿಕ್ಕಮಣಕಲ್ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀ ದುರ್ಗಾದೇವಿ ಮೂರ್ತಿ ಪ್ರತಿಷ್ಠಾಪನೆಯನ್ನು ಈ ಗ್ರಾಮದ ಎಲ್ಲ ದೈವದವರು ಹಮ್ಮಿಕೊಂಡಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಈ ಸ್ವಾಮಿಗಳದ ಒಂದು ಮಂಗಲ 65 ದಿವಸ ಈ ಗಂಗಾವತಿ ತಾಲೂಕಿನ ಚಿಕ್ಕಬೇಣಕಲ್ ಗ್ರಾಮದ ಶ್ರೀ ಗುರು ಬೆಟ್ಟದೇಶ್ವರ ಹಾಗೂ ಲಿಂಗೇಶ್ವರರ ಸುಕ್ಷೇತ್ರ ಶ್ರೀ ಮಠದಲ್ಲಿ ಶ್ರೀ ಆವನೂರು ಗ್ರಾಮದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಆ ದಳವಾಯಿ ಮಠ ಇವರು ಶ್ರೀ ಮಠದಲ್ಲಿ 65 ದಿನಗಳ ಕಾಲ ಮೌನ ಅನುಷ್ಠಾನವನ್ನು ಕುಳಿತಿರುತ್ತಾರೆ ಈ ಕಾರ್ಯಕ್ರಮವು 4/11 ಮಂಗಳವಾಗಲಿದ್ದು ಎಲ್ಲ ಶ್ರೀ ಗುರು ವೈರರು ಹಾಗೂ ಶ್ರೀ ಬೆಟ್ಟದ ಲಿಂಗೇಶ್ವರರ ಮಠದ ಸಕಲ ಸದ್ಭಕ್ತರು ಎಲ್ಲರೂ ಶ್ರೀ ಈ ಕಾರ್ಯಕ್ರಮಕ್ಕೆ 4/12 ಎಲ್ಲರೂ ಬಂದು
ಶ್ರೀ ಈ ಕಾರ್ಯಕ್ರಮವನ್ನು ಒಳ್ಳೆ ವಿಜೃಂಭಣೆಯಿಂದ ನೆರವೇರಿಸಿಕೊಡಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಅಡಗಲೆ ಐರಶಾಂತ ಮಹಾಸ್ವಾಮಿಗಳು ಹಾಗೂ ಕಂಪಲಿಯ ಶ್ರೀ ಅಭಿನವ ಪ್ರಭು ಮಹಾಸ್ವಾಮಿಗಳು, ಹೆಬ್ಬಾಳ್ ಮಠದ ಶ್ರೀ ಗುರುಗಳು ಹಾಗೂ ಉಡುಮಕಲ್ ಶ್ರೀ ಮಠದ ಗುರುಗಳು ಎಲ್ಲರೂ ಶ್ರೀ ಮಠಕ್ಕೆ ಆಗಮಿಸಿ ಈ 4ನೇ ತಾರೀಕು ಶ್ರೀ ಇವರ ಶಿವಕುಮಾರ ಸ್ವಾಮಿಗಳವರ 65ನೇ ದಿನದ ಅನುಷ್ಠಾನವು ಮಂಗಳವಾಗಲಿದೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು, ನಮ್ಮ ತಾಲೂಕಿನ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲ ಭಕ್ತಾದಿಗಳು ಶ್ರೀ ಮಠಕ್ಕೆ 4ನೇ ತಾರೀಕಿಗೆ ಬಂದು ಶ್ರೀ ಶರಣರ ಅನುಷ್ಠಾನ ಮೌನ ಹಾಗೂ ಮಂಗಳ ಕಾರ್ಯಕ್ರಮಕ್ಕೆ ನೆರವೇರಿಸಿಕೊಡಬೇಕಾಗಿ ಒಳ್ಳೆಯ ವಿಜೃಂಭಣೆಯಿಂದ ಅವರ ಕೃಪಾ ಆಶೀರ್ವಾದಗಳನ್ನು ಪಡೆದು ಶ್ರೀಗಳ ಕೃಪೆಗೆ ಪಾತ್ರರಾಗಿ ತನು ಮನ ಧನ ದಿನದಿಂದ ಸೇವೆ ಸಲ್ಲಿಸಿ ಪುನೀತರಾಗಬೇಕಾಗಿ ಎಲ್ಲ ಭಕ್ತಾದಿಗಳಲ್ಲಿ ಸವಿನ